Anfield. Bueno. ನೀವು ಥಿಯೇಟ್ರ್ ಒಳಗಡೆಗೆ ಬಂದಾಗ ನಿಮ್ಮನ್ನ ಎಲ್ಲರೂ ಒಂದು ಹೊಸ ಪ್ರಪಂಚ ಕರ್ಕೊಂಡು ಹೋಗ್ತೀವಿ. ಹೊರಗಡೆಗೆ ಬಂದಾಗ ನಿಮಗೊಂದು ರೋಮಾಂಚನದ ಅನುಭವ ಆಗಿರುತ್ತೆ. ಈ ಕತೆ ಸೂರ ಅವ್ರ ಈ ಕತೆ ಹೇಳಿದಾಗ ನನಗೆ ಸ್ಪೆಷಲ್ ಆಗಿ ಅನಿಸಿರೋದು, ಈ ಕತೆ ತುಂಬ ನ್ಯಾಚುರಲ್ ಆಗಿದೆ, ಇದನ್ನು ತುಂಬ ಹತ್ತಿರದಿಂದ ನಾವು ಜನಕ್ಕೆ ತೋರಿಸ್ಬೇಕು ಅನಿಸ್ತು. ನಾನು ಅದಕ್ಕಾಗಿ ಅಂಡ್ ಲೊಕೇಶನ್ಸ್ ಇರೋದು ನೋಡಿದರೆ ತುಂಬ ಅದ್ಭುತವಾಗಿದೆ. ಸೊ ದಟ್ ಆ ವೆದರ್ನ ಆ ಗ್ರೀನ್ರಿನ ಎಲಿವೇಟ್ ಮಾಡೋಕ್ಕೆ ಇನ್ನೊಂಚೂರು ಗ್ರೀನ್ ಟಿಂಟ್ನ ಒಂಚೂರು ಜಾಸ್ತಿ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಎಂಟೈರ್ ಮೂವಿ ನಾವು ಒಂಚೂರು ವೈಡಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಅಟ್ಲಾಸ್ ಆನಮೋಫಿಕ್ಸು ಚೂಸ್ ಮಾಡಿದ್ವಿ. ನಾನು 32mm ಅಲ್ಲೇ ಕ್ಯಾಪ್ಚರ್ ಮಾಡಬೇಕಂತ ಫಿಕ್ಸ್ ಆದ್ವಿ. ವಿಕ್ರಮ್ ಮಾಸ್ಟ್ರಿಗೆ ಇದು ಹೇಳಿದ ತಕ್ಷಣ ಅವರು ಇಲ್ಲ ಸರ್ ಚೆನ್ನಾಗಿದೆ ಇದು ಮಾಡೋಣ ಅಂತ ಹೇಳಿ ಇವನ್ ಫೈಟ್ಸ್ ಕೂಡ ಆ್ಯಂಡ್ ಆ ರೇನ್ ಸೀಕ್ವೆನ್ಸಲ್ಲಿ ಆ ಬಾಳೆ ತೋಟದಲ್ಲಿ ಅಷ್ಟು ಗದ್ದಲದಲ್ಲಿ ಅದರಲ್ಲೂ ಕೂಡ ನಾವು 32mm ಹತ್ತಿರದಿಂದನೇ ಹೋಗಿ ಕಿಟ್ಟಿ ಸರ್ನ ಕ್ಯಾಪ್ಚರ್ ಮಾಡಿದ್ವಿ. ಸಿನಿಮಾಟೋಗ್ರಾಫರ್ ಅದನ್ನು ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ನಾವು ಅದನ್ನು ನೋಡಿದಾಗ ನಾವು ನಮ್ಮ ಕಣ್ಣುಗಳಲ್ಲಿ ನೋಡೋದು ಕ್ಯಾಮ್ರಾ ಲೆನ್ಸಲ್ಲಿ ಅದನ್ನು ನೋಡಿದಾಗ ಅದೊಂದು ಬೇರೆಯೇ ಒಂದು ಬೇರೆ ಪ್ರಪಂಚ ಕರ್ಕೊಂಡೋಗುತ್ತೆ. ನಾರ್ಮಲಾಗಿ 2.35 ನಾವು ಇನ್ನೊಂಚೂರು ವೈಡರ್ ಆಸ್ಪೆಕ್ಟ್ ರೇಷೋ ಆ್ಯಂಡ್ 2.66ನ ಚೂಸ್ ಮಾಡಿದ್ವಿ. ಎಲ್ಲ ಲೊಕೇಶನ್ಗೂ ಡೈರೆಕ್ಟ್ ಎಲ್ಲ ಬಸ್ಸು ಕಾರ್ಗಳು ಹೋಗಲ್ಲ, ಮತ್ತು ನಾವು ಅಲ್ಲಿಂದ ಕೆಲವು ದೂರ ಒಂದೊಂದು ಶಾರ್ಟ್ಗೆಲ್ಲ 1 kilometer 2 kilometer ಕ್ರೇನ್ ಆಫೀಸರ್ಸು 1-3 ಗಂಟೆ ಮುಂಚೆನೆ ನಾವು ಎಲ್ಲ ಇಕ್ವಿಪ್ಮೆಂಟ್ಸು ಅಲ್ಲಿ ಕ್ಯಾರಿ ಮಾಡೋಕೆ 1-3 ಗಂಟೆ ಬೇಕಾಗ್ತಿತ್ತು. ಎವ್ರಿ ಡೇ ಲಿಟ್ರಲಿ ಕಾಡಲ್ಲಿ ಸ್ಪೆಂಡ್ ಮಾಡ್ತಿದ್ರು. ಆ ಬಿಸಿಲು, ಆ ಮಳೆ, ಆ ಗಾಳಿ, ಎಲ್ಲಿ ಫ್ರೇಮ್ ಇಟ್ಟರೆ ಚೆನ್ನಾಗಿರುತ್ತೆ, ಎಲ್ಲಿ ಇಂಟ್ರೆಸ್ಟಿಂಗ್ ಬ್ಲಾಕ್ ಇದೆ ಫಾರೆಸ್ಟ್ನಲ್ಲಿ, ಎಲ್ಲಿಂದ ಕ್ಯಾಪ್ಚರ್ ಮಾಡ್ಬೋದು, ಆ್ಯಂಡ್ ಎವ್ರಿ ಟೈಮ್ ಸನ್ರೈಸ್ ಆಗಬೇಕಾದ್ರೆ ಸನ್ಸೆಟ್ ಟೈಮಿಂದ ಇನ್ ಬಿಟ್ವೀನ್ ಸನ್ ಎಲ್ಲೆಲ್ಲಿ ಮೂವ್ ಆಗ್ತಿದ್ದೆ ಅಲ್ಲೆಲ್ಲ ಕ್ಯಾಮ್ರಾ ಮೂವ್ ಆಗ್ತಿತ್ತು, ಅಲ್ಲೆಲ್ಲ ಹುಡ್ಕೊಂಡು ಕ್ಯಾಮ್ರಾ ಪ್ಲೇಸ್ ಮಾಡ್ತಿದ್ದೆ. ನಾವು ಕೆಲವೊಂದು ಸಿಂಗಲ್ ಶಾಟ್ಸು ಗೌಳಿಯಲ್ಲಿ ಪ್ಲಾನ್ ಮಾಡಿದ್ವಿ. ಅದರಲ್ಲೂ ಒಂದು ಸಿಂಗಲ್ ಶಾಟ್ ಪೊಲೀಸ್ ಸ್ಟೇಷನಲ್ಲಿ ರಂಗಾಯಣ ರಘುಸರು ಮತ್ತು ಕಿಟ್ಟಿ ಸರ್ ಬರ್ತಾರೆ, ಎಂಟ್ರಿ ಆಗ್ತಾರೆ, ಅವ್ರನ್ನ ಹೊರಗಡೆಯಿಂದ ಕರ್ಕೊಂಡು ಬಂದು ಆ ಒಳಗಡೆ ಎಲ್ಲ ಒಂದ್ಸತಿ ಎಲ್ಲ ಪಾಸ್ ಮಾಡಿಸಿ ಒಳಗಡೆ ಯಾರೂ ಇಲ್ಲ ಅಂತ ತೋರಿಸಿ ಅಲ್ಲಿಂದ ನಾವು ಮತ್ತೆ ಹಿತ್ತಲಿಗೆ ಎಂಟ್ರ್ ಆಗಿ ಹಿತ್ತಲಲ್ಲಿ ಆ ಹಿತ್ತಲೆಲ್ಲ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿ ಏನಾಯಿತು ಅಂತ ತೋರಿಸೋ ತನಕ ಒಂದು ಸಿಂಗಲ್ ಶಾಟ್ ಪ್ಲಾನ್ ಮಾಡಿದ್ವಿ. ಪ್ಲಾನಿಂಗ್ ನೋಡೋಕ್ಕೆ ಈಸಿನೇ ಅನಿಸುತ್ತೆ ಅದು ಶಾರ್ಟು, ಬಟ್ ಅಲ್ಲಿ ಶಾರ್ಟ್ ಎಕ್ಸಿಕ್ಯೂಷನ್ ತುಂಬಾ ಕಷ್ಟ ಇತ್ತು. ನಾವು ಹೆಂಗೆ ಕ್ಯಾಮ್ರಾ ಪಾಸ್ ಆಗುತ್ತೆ ಅನ್ನೋದು ಪ್ಲಾನ್ ಮಾಡೋದು. ಎಲ್ಲಿ ಓಡೋಕಿರೋ ಓಡ್ರಿ, ಎಲ್ಲಿದ್ರು ಹುಡುಕಮ್ಮನ್ ಜೀವ ಸಹಿತ ಸುಟ್ಟಾಕ್ತೀರಿ ಅರ್ಸಿ ಮಕ್ಕಳ. ಅವರು ಲೈಟ್ ಮಾಡುವಾಗ ಒಂದು ಸೀನ್ ನಾವೆಲ್ಲ ಕಂಪೋಸ್ ಮಾಡಿ ಒಂದು ಲೈಟ್ ಮಾಡಿ ಒಂದು ಫ್ರೇಮ್ ಇಡೋವರೆಗೂ ನನಗೆ ಎವ್ರಿ ಶಾರ್ಟ್ಗೂ ನಂಗೆ ಟೆನ್ಷನೇ ಇರ್ತಿತ್ತು. ಆ ಶಾರ್ಟ್ನ ಇಟ್ಟಾಗ ಅವರು ನನಗೆ 100% ಓಕೆ, ಒಂದೇ ಒಂದು ಒಂದು ಪಾಯಿಂಟನ್ನು ಚೇಂಜಸ್ ಮಾಡಿ ಕೇಳ್ತಿರ್ಲಿಲ್ಲ. ಅಂದರೆ ಥಿಯೇಟ್ರಿಗೆ ಬಂದ ಆಡಿಯನ್ಸು ಅದರೊಳಗೆ ಹೋಗಬೇಕು, ನೋಡಬೇಕು, ಮತ್ತು ಹೊರಗೆ ಬರಬೇಕು, ಈ ಥರ ಫೀಲ್ ಅಂದ್ಕೊಂಡ್ವಿ. ಸೊ ಒಂದು ಟೋನು, ಒಂದು ವಾರ್ಮ್ ಟೋನು, ಒಂದು ನ್ಯಾಚುರಲ್, ಆದಷ್ಟು ನ್ಯಾಚುರಲ್ ಟೋನಾಗಿ ಒಂದು ಫಿಕ್ಸ್ ಆದ್ವಿ. ನೀವು ನೋಡಿದ್ರೆ ಟೀಸರಲ್ಲಿ ಟ್ರೈಲರಲ್ಲಿ ಹೆಂಗಿದೆ ಅವರ ಪ್ರತಿಯೊಂದು ವರ್ಕು ಕೂಡ, ಅದು ಪ್ರತಿಯೊಂದು ಶಾರ್ಟ್ ಕೂಡ ಹೆಂಗಿದೆ ಅಂತ ನೀವು ನೋಡಿದ್ದೀರಾ. ಈಗ 24ಕ್ಕೆ ಇಡೀ ಮೂವಿ ಬರುತ್ತೆ, 2.5 ಗಂಟೆ ಮೂವಿ ಬರುತ್ತೆ, ನೋಡಿ ನೀವು ಖಂಡಿತವಾಗಿ.